ನಾವು ಕಣ್ಣುರೆಪ್ಪೆ ತೆಗೆಯುವಕ್ಕಿಂತ ಮೊದಲು ಅವರು ಕಣ್ಣುರೆಪ್ಪೆ ಮುಚ್ಚುವವರೆಗೂ ನಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುವವರೇ ನಮ್ಮ ಪೋಷಕರು, ತಂದೆ ತಾಯಿಯಂದರು. ಅದರಲ್ಲೂ ಮುಖ್ಯವಾಗಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ತನ್ನ ಮಕ್ಕಳ ಏಳಿಗೆಗಾಗಿ ಸದಾ ಶ್ರಮಿಸುವ ತಾಯಿ ಮಹೋನ್ನತ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಇನ್ನು ಅಂತಹ ಉತ್ತಮವಾದ ತಾಯಿಯ ಪ್ರಾಣವನ್ನ ಕಾಪಾಡಿಕೊಳ್ಳಲು ಇಬ್ಬರು ಮಕ್ಕಳು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಅಂತಹ ತಾಯಿಯ ಮರಣದ ನಂತರ ಆ ಇಬ್ಬರು ಮಕ್ಕಳು ಕಣ್ಣೀರ ಪರ್ಯಂತವಾಗಿ ರೋದನೆ ನಡೆಸಿದ್ದಾರೆ. ತಮಿಳುನಾಡಿಗೆ ಸೇರಿದ ಕಾಳಿಯಪ್ಪನ್ ವಿಜಯ ದಂಪತಿಗಳಿಗೆ ಇಬ್ಬರು ಗಂಡಸು ಮಕ್ಕಳು, ಒಬ್ಬ ಹೆಣ್ಣುಮಗಳು. ಇವರ ಕುಟುಂಬ ಬಹಳ ಸಂತೋಷದಿಂದ ಜೀವನ ನಡೆಸ್ತಾ ಇತ್ತು. ಆದರೆ 10 ವರ್ಷಗಳ ಕಳೆಗೆ ಅಕಸ್ಮಾತ್ ಆಗಿ ಆ ಕುಟುಂಬದಲ್ಲಿ ಬಿರುಗಾಳಿ ಬೀಸಿತು. ಅತ್ಯಂತ ತೀವ್ರವಾದ ವಿಷಾದ ಅಲ್ಲಿ ಮನೆ ಮಾಡಿತು. ತಂದೆ ಕಾಳಿಯಪ್ಪನ್ ಹೃದಯಾಘಾತದಿಂದ ಸಾವನ್ನಪ್ಪಿದನು. ಇದರಿಂದ ಕುಟುಂಬ ಸಂಪೂರ್ಣವಾಗಿ ತಾಯಿಯ ಮೇಲೆ ಆಧಾರಪಟ್ಟಿತು. ತಾಯಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ, ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಆ ಸಂಸಾರವನ್ನ ಹೇಗೋ ಆ ಮಹಾತಾಯಿ ವಿಜಯ ನೂಕಿಕೊಂಡು ಬಂದಳು. ಆದರೆ ಅವಳ ಸಂಪಾದನೆ ಅವಳ ಸಂಸಾರವನ್ನ ನಡೆಸಲು ಸಾಧ್ಯವಾಗದಂತೆ ಮಾಡುತ್ತಿತ್ತು. ಆದ್ದರಿಂದ ಆಕೆ ತನ್ನ ಮಗಳನ್ನ ಆಶ್ರಮದಲ್ಲಿ ಸೇರಿಸಿದಳು. ಹೀಗೆ ಜೀವನ ನಡೆಯುವಾಗ ಮತ್ತೊಂದು ದೊಡ್ಡ ಆಘಾತ ವಿಜಯಗೆ ಕಾದಿತ್ತು. ಚೆನ್ನಾಗಿ ಓದುತ್ತಿರುವ ಮಕ್ಕಳಿಗೆ ದೊಡ್ಡ ಶಾಕ್ ಎದುರಾಯಿತು. ತಾಯಿಗೆ ಇದ್ದಕ್ಕಿದ್ದಂತೆ ತೀವ್ರ ಅನಾರೋಗ್ಯ ಕಾಡತೊಡಗಿತು. ವೈದ್ಯರನ್ನ ಸಂಪರ್ಕಿಸಿದಾಗ ಅದು ಬ್ರೆಸ್ಟ್ ಕ್ಯಾನ್ಸರ್ ಎಂದು ಗೊತ್ತಾಯಿತು. ಹೇಗಾದರೂ ಮಾಡಿ ತಮ್ಮ ತಾಯಿಯನ್ನ ಕಾಪಾಡಿಕೊಳ್ಳಬೇಕು ಎನ್ನುವ ತಾಪತ್ರಯದಲ್ಲಿ ಆಕೆಯನ್ನ ಆ ಮಕ್ಕಳಿಬ್ಬರು ಆಸ್ಪತ್ರೆಯಲ್ಲಿ ಸೇರಿಸಿದರು. ಓದುವ ಆ ಚಿಕ್ಕ ಹಸುಗೂಸುಗಳು ಕೂಲಿಗಳಾಗಿ ಕೆಲಸಗಳು ಮಾಡಿದರು. ತಾಯಿಗೆ ವೈದ್ಯಕೀಯ ಪರೀಕ್ಷೆಗಳನ್ನ ಜರುಗಿಸಿದರು. ಇಂತಹ ದುರ್ಬರ ಸಮಯದಲ್ಲಿ ಯಾವ ಬಂಧು ಬಾಂಧವರು ಅವರ ಕಡೆಗೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಹೀಗೆ ಆ ಇಬ್ಬರು ಮಕ್ಕಳು ತಾಯಿಯನ್ನ ಬದುಕಿಸಿಕೊಳ್ಳಲು ತೀವ್ರವಾದಂತಹ ತಾಪತ್ರಯ ಪಟ್ಟರು. ಒಳ್ಳೆ ವೈದ್ಯಕೀಯ ಸಪರ್ಯೆಯನ್ನ ಕೂಡ ಕೊಡಿಸಿದರು. ಆದರೆ ಕ್ಯಾನ್ಸರ್ ತೀವ್ರತೆ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗಿ ಕೊನೆಗೆ ಕ್ಯಾನ್ಸರ್ ವಿಜಯಳ ಮೇಲೆ ವಿಜಯ ಸಾಧಿಸಿತು. ಹೀಗೆ ಒಂದು ದಿನ ವಿಜಯ ಇಹಲೋಕ ತ್ಯಜಿಸಿ ಪರಲೋಕಕ್ಕೆ ತೆರಳಿದಳು. ಗಳಿಸಿದ್ದ ಹಣವೆಲ್ಲವೂ ವೈದ್ಯಕ್ಕೆ ಖರ್ಚಾದ ನಿಮಿತ್ಯ ಮಕ್ಕಳಿಬ್ಬರು ಅಂತ್ಯಕ್ರಿಯೆ ಮಾಡಲು ಹೇಗಪ್ಪ ಎಂದು ಚಿಂತಾಕ್ರಾಂತರಾದರು. ಕೈಯಲ್ಲಿ ಒಂದು ಬಿಡಿಗಾಸು ಇಲ್ಲದೆ ಬಂಧು ಬಾಂಧವರ ಮುಂದೆ ಕೈ ಚಾಚಿದರು. ಆದರೆ ಸುಖಮೇ ಸಬಸಾತಿ ದುಃಖಮೇ ನಕೋ ಎನ್ನುವಂತೆ, ಸುಖದಲ್ಲಿ ಎಲ್ಲರೂ ನಮ್ಮವರು ಆದರೆ ದುಃಖದಲ್ಲಿ ಯಾರೂ ಬರರು ಎನ್ನುವ ಗಾದೆಯಂತೆ, ಇಂತಹ ಕಷ್ಟದ ಸಂದರ್ಭದಲ್ಲಿ ಯಾವ ಬಂಧು ಬಾಂಧವರು ಇವರ ಕೈ ಹಿಡಿಯಲಿಲ್ಲ, ಮಾನವೀಯತೆ ಮೆರೆಯಲಿಲ್ಲ. ಅವೆಲ್ಲವನ್ನ ಗಾಳಿಗೆ ತೂರಿಬಿಟ್ಟರು ಬಂಧು ಬಾಂಧವರು. ಇನ್ನು ಬೇರೆ ಗತ್ಯಂತರವಿಲ್ಲದೆ ಆ ಇಬ್ಬರು ಮಕ್ಕಳು ಸುತ್ತಮುತ್ತಲು ಭಿಕ್ಷೆಯನ್ನ ಬೇಡಿದರು. ಹೌದು, ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಯ ಸುತ್ತಮುತ್ತ ಭಿಕ್ಷೆಯನ್ನ ಬೇಡಿ ತಾಯಿಯ ದೇಹಕ್ಕೆ ಅಂತ್ಯಕ್ರಿಯೆಯನ್ನ ಮಾಡಿದರು. ಆದರೆ ತಾಯಿಯ ನೆನಪನ್ನ ಶಾಶ್ವತವಾಗಿ ಮನದಲ್ಲಿ ಮೂಡಿಸಿಕೊಂಡರು. ಹೀಗೆ ತಾಯಿಯ ಅಂತ್ಯ ಸಮಯದಲ್ಲಿ ಸಹಾಯ ಮಾಡಿದ ಸರ್ವರಿಗೂ ಹಸ್ತವನ್ನ ಮುಗಿಸಿ, ನಿಮ್ಮ ಈ ಋಣವನ್ನ ತೀರಿಸಲು ಅಸಾಧ್ಯ, ಆದರೂ ನಾವು ದೊಡ್ಡವರಾದ ಮೇಲೆ ಹಣವನ್ನ ಗಳಿಸಿ ನಾವು 4 ಜನರಿಗೆ ಸಹಾಯ ಮಾಡುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಎರಡೂ ಕೈಗಳನ್ನ ಜೋಡಿಸಿ ಇವರಿಗೆ ಸಹಾಯ ಮಾಡಿದವರಿಗೆ ನಮನಿಸಿದರು. ಹೀಗೆ ಆ ಇಬ್ಬರು ಮಕ್ಕಳು ತಾಯಿಗಾಗಿ ಏನೆಲ್ಲ ಕಷ್ಟಪಟ್ಟರು ಎನ್ನುವುದನ್ನ ತಮಿಳುನಾಡಿನಲ್ಲಿ ಈ ಮಕ್ಕಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಬಂಧು ಬಾಂಧವರಲ್ಲದಿದ್ದರೂ ಕೂಡ ನಮಗೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಸಹಾಯ ನಾವು ಜನ್ಮ ಜನ್ಮಕ್ಕೂ ಮರೆಯುವುದಿಲ್ಲ ಎಂದು ಹೇಳುವುದರಿಂದ ಸಾಕಷ್ಟು ಜನರ ಸಹಾನುಭೂತಿಯನ್ನ ಮೆಚ್ಚುಗೆಯನ್ನ ಪಡೆದರು ಆ ಮಕ್ಕಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.